ಅಂತೂ ಇಂತೂ ಭಾರತಕ್ಕೆ ವಾಪಸ್ ಬರೋಕೆ ಪ್ರಜ್ವಲ್ ರೇವಣ್ಣ ವಿಮಾನ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಮೇ 31ರಂದು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಆಗಮಿಸುವಂತಹ ಸಾಧ್ಯತೆ ಇದೀಗ ದಟ್ಟವಾಗಿದೆ. ಜರ್ಮನಿಯ ಮ್ಯೂನಿಕ್ಸ್ ನಿಂದ ಬೆಂಗಳೂರಿಗೆ ಒಂದು ಟಿಕೆಟ್ ಬುಕ್ ಆಗಿದೆ. ಲುಫ್ತಾನ್ಸಾ ಏರ್ಲೈನ್ಸ್ ಟಿಕೆಟ್ ಅನ್ನ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ದಾರೆ. ಇನ್ನು ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಅನ್ನ ಇದೇ ವೇಳೆ ಅವರು ಬುಕ್ ಮಾಡಿರೋದು. ಹಾಗೂ ಮೇ 31ಕ್ಕೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರೋದು ಬಹುತೇಕ ಕನ್ಫರ್ಮ್ ಆಗಿದೆ. ಸೊ ಇವತ್ತು ಅವರು ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಒಂದು ಟಿಕೆಟ್ ಅನ್ನ ಬುಕ್ ಮಾಡಿದೆ. ಆ ಒಂದು ಫ್ಲೈಟ್ ಅಲ್ಲಿಂದ ಮಧ್ಯಾಹ್ನ ಹೊರಡುತ್ತೆ, ಅಂದ್ರೆ ಮ್ಯೂನಿಕ್ಸ್ ನಿಂದ ಮಧ್ಯಾಹ್ನ ಹೊರಡುತ್ತೆ. ಹಾಗೂ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿನ KIAL ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇದು ಬಂದು ತಲುಪುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ಲೈವ್ ಆಗಿ ಕನೆಕ್ಟೆಡ್ ಆಗಿದ್ದಾರೆ. ಚಂದ್ರಶೇಖರ್, ಅನೇಕ ಬಾರಿ ಟಿಕೆಟ್ ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು, ಬಟ್ ಈ ಸರ್ತಿ ಬುಕ್ ಮಾಡಿದ್ದಾರೆ, ಪಕ್ಕಾ ಬರಬಹುದು ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಆದ್ರೆ ಇವರ ಟ್ರಾವೆಲ್ ಹಿಸ್ಟ್ರಿ ಅಥವಾ ಟ್ರಾವೆಲ್ ಡೀಟೇಲ್ಸ್ ಬಗ್ಗೆ ನೀವು ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಕಿದ್ರೆ. ರಾಹುಲ್, ಖಂಡಿತವಾಗಿಯೂ, ಯಾಕೆಂತಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಒಂದು ಅಂದ್ರೆ ವಕೀಲರ ಜೊತೆಯಲ್ಲೂ ಕೂಡ ಕಳಿಸಿದ್ದೆ, ಜೊತೆಗೆ ನಾನು ಕೂಡ ಎಕ್ಸ್ ಖಾತೆಯಿಂದಾಗಿ ನಾನು 7 ದಿನಗಳ ಕಾಲಾವಕಾಶವನ್ನ ಕೇಳಿದ್ದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ವಿಡಿಯೋದಲ್ಲಿಯೇ ಪ್ರಜ್ವಲ್ ರೇವಣ್ಣ ಹೇಳಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಆದ್ರೆ ಆ ಒಂದು ಟೈಮ್ನಲ್ಲಿ 15ನೇ ತಾರೀಕು ಅಂದ್ರೆ ಕಳೆದ ತಿಂಗಳು 15ನೇ ತಾರೀಕು ಬರ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ರು, ಟಿಕೆಟ್ ಕೂಡ ಬುಕ್ ಆಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಆತ ಅಂದ್ರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಅಥವಾ ಗೋವಾ ಮಂಗಳೂರಿಗೆ ಬರಬಹುದು ಅನ್ನುವಂತಹ ಸಂಶಯ ಕೂಡ ಇತ್ತು, ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಲಿಲ್ಲ, ಎಲ್ಲ ಏನು ನಂಬಿಕೆ ಹುಸಿ ಆಯ್ತು ಅಂತಾನೆ ಹೇಳಬಹುದು. ಹೀಗಾಗಿ ಇಲ್ಲೊಂದ್ ಕಡೆ ಈಗ ಸದ್ಯಕ್ಕೆ ಮತ್ತೊಂದು ವಿಡಿಯೋ ಅರಿಬಿಟ್ಟು ಈಗ ಮತ್ತೆ ಅಂದ್ರೆ ಈಗಾಗಲೇ ಟಿಕೆಟ್ ಕೂಡ ಇಂದು ಬುಕ್ ಮಾಡಿರುವಂತಹದ್ದು. ಬಿಸ್ನೆಸ್ ಕ್ಲಾಸ್ ಅಲ್ಲಿ ಲುಫ್ತಾನ್ಸಾ ಒಂದು ಏರ್ಲೈನ್ಸ್ ಇದೆ, ಈ ಒಂದು ಏರ್ಲೈನ್ಸ್ ಅಲ್ಲಿ ಈಗಾಗಲೇ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಕೂಡ ಬುಕ್ ಆಗಿದೆ. ಇನ್ನು 30ನೇ ತಾರೀಕು ಸಂಜೆ ಹೊರಟ್ರೆ ಬೆಂಗಳೂರಿಗೆ ಏನು 31ರ ಮಧ್ಯರಾತ್ರಿ ಬರುವಂತಹ ಸಾಧ್ಯತೆ ಇರುವಂತಹ, ಯಾಕೆಂತಂದ್ರೆ ಜರ್ಮನಿಗೂ ಮತ್ತೆ ಭಾರತಕ್ಕೂ ಸುಮಾರು 5 ಗಂಟೆಗಳ ಕಾಲ ಟೈಮ್ ಡಿಫರೆನ್ಸ್ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಅಲ್ಲಿ ಸಂಜೆ ಅಂದ್ರೆ ಅವರು ಅಲ್ಲಿ ಬಿಡೋ ಅಷ್ಟೊತ್ತಿಗೆ ರಾತ್ರಿ ಮಧ್ಯರಾತ್ರಿ ಆಗ್ಬಹುದು ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಸಾಕಷ್ಟು ಹೈ ಅಲರ್ಟ್ ಆಗಿ ಅಥವಾ ತೀವ್ರ ನಿಗಾವನ್ನ ವಹಿಸಿರುವಂತಹದ್ದು. ಯಾವುದೇ ಕಾರಣಕ್ಕೂ ಕೂಡ ಆತ ಮನೆಗೆ ಹೋಗೋದಾಗ್ಲಿ ಅಥವಾ ಬೇರೆ ಎಲ್ಲಾದ್ರೂ ಹೋಗಿ ಮತ್ತೆ SIT ಮುಂದೆ ಹಾಜರಾಗುವಂತಹ ಯಾವುದೇ ರೀತಿಯಾದಂತಹ ಚಾನ್ಸ್ ಅನ್ನ ಕೊಡ್ಲಿಕ್ಕೆ SIT ಅಧಿಕಾರಿಗಳು ಮುಂದಾಗಿಲ್ಲ. ಏಕಾಏಕಿ ಬೆಂಗಳೂರು ಅಥವಾ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತಲುಪಿದ ತಕ್ಷಣವೇ ಆತನನ್ನ ಬಂಧಿಸಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಎಲ್ಲ ಸಾಧ್ಯತೆ ಇರುವಂತಹದ್ದು. ಆದ್ರೆ ಈಗ ಮತ್ತೊಂದು ಸಂಶಯ ಇರುವಂತಹದ್ದು, ಈಗ ಈ ಹಿಂದೆ 15ನೇ ತಾರೀಕು ಏನು ಒಂದು ಟಿಕೆಟ್ ಬುಕ್ ಆಗಿ ಬೆಂಗಳೂರಿಗೆ ಬರದೆ ಒಂದು ಕಾಗೆಯನ್ನ ಹರಿಸಿದ್ರು, ಅದೇ ರೀತಿಯಾಗಿ ಈ ಬಾರಿ ಮಾಡ್ತಾರ ಅನ್ನುವಂತಹ ಸಂಶಯ ಕೂಡ SIT ಅಧಿಕಾರಿಗಳಿಗೆ ಕಾಡ್ತಾ ಇರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈಗಾಗಲೇ ಆತ ಏನು ಆ ವಿಡಿಯೋವನ್ನ ಅರಿಬಿಟ್ಟಿದ್ದ, ಆ ವಿಡಿಯೋದ ಮೂಲವನ್ನ ಹುಡುಕಿ ಆತನ ಏನು ಎಲ್ಲಿ ಇದ್ದಾನೆ ಅನ್ನುವಂತಹದ್ದು ಅಥವಾ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾನೆ ಅನ್ನುವಂತಹದ್ದನ್ನ ಈಗಾಗಲೇ ಮಾಹಿತಿ ಕಲೆ ಹಾಕ್ಲಿಕ್ಕೆ ಮುಂದಾಗಿರುವಂತಹದ್ದು. ಈಗಾಗಲೇ ಎಲ್ಲ ಒಂದು ರೀತಿಯಾದಂತಹ ಸಫಲತೆ ಕಾಣ್ತಾ ಇರುವಂತಹ SIT ಗೆ ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಎಲ್ಲಿಂದ ಬರ್ತಾರೆ ಅನ್ನುವಂತಹದ್ದು, ಜೊತೆಗೆ ಎಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಖಚಿತ ಮಾಹಿತಿಯ ಮೇರೆಗೆ ಆತನನ್ನ ಬಂಧಿಸಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹದ್ದು. ಈಗ ನೀವು ಹೇಳದ ಹಾಗೆ ಬಹುತೇಕ ಆತ ಬೆಂಗಳೂರಿಗೆ ಬರೋದು ಖಚಿತವಾಗಿರುವಂತಹದ್ದು. ರಾಹುಲ್, ರೈಟ್ ಚಂದ್ರ, ಆಕ್ಚುಲಿ ಈಗ ಅವ್ರು ಬರ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಅಕಸ್ಮಾತ್ ಪ್ರಜ್ವಲ್ ಮೇ 31ನೇ ತಾರೀಕು ಮಧ್ಯರಾತ್ರಿ ಬರ್ತಾರೆ, ಬಂದ ಮೇಲೆ SIT ಯ ಒಂದು ಪ್ರಕ್ರಿಯೆ ಯಾವ ತರ ಇರುತ್ತೆ ಅಥವಾ ಯಾವ ತರ ಒಂದು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡ್ತಾರೆ, ಅಥವಾ ಈ ಒಂದು ಪ್ರಕರಣದಲ್ಲಿ ಅವರ ಅರೆಸ್ಟ್ ಮಾಡುವಂತದ್ದಿರಬಹುದು ಅಥವಾ ವಶಕ್ಕೆ ಪಡೆದುಕೊಳ್ಳುವಂತದ್ದಿರಬಹುದು, ಯಾವ ತರ ಪ್ರೊಸೀಜರ್ ಇರುತ್ತೆ? ಖಂಡಿತವಾಗಿಯೂ ರಾಹುಲ್, ಏನು ಈಗಾಗಲೇ 3 ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿರುವಂತಹದ್ದು, ಈಗಾಗಲೇ ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣದಲ್ಲೂ ಕೂಡ 376 ಅನ್ನ ಆಡ್ ಮಾಡಲಾಗಿದೆ. ಆ ಒಂದು ಪ್ರಕರಣದಲ್ಲೂ ಕೂಡ ನಾನ್ ಬೇಲಬಲ್ ಏನು ವಾರೆಂಟ್ ಕೂಡ ಇರುವಂತಹದ್ದು. ಈಗಾಗಲೇ ಏನು SIDಯಲ್ಲಿ ಒಂದು 2 ಪ್ರಕರಣಗಳು ದಾಖಲಾಗಿದೆ, ಅದು ಕೂಡ ನಿರಂತರ ಅತ್ಯಾಚಾರ ಆಗಿರುವಂತಹ ಒಂದು ಪ್ರಕರಣ ಆಗಿರುವಂತಹದ್ದು. 376 Class 2A ಅಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ, ಅಂದ್ರೆ ಆ ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ
ಪ್ರಕರಣ ದಾಖಲಾಗಿರುವಂತಹದ್ದು. ಈ ಒಂದು ಸೆಕ್ಷನ್ ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಅಥವಾ 10 ವರ್ಷಕ್ಕೂ ಹೆಚ್ಚು ಕಾಲ ಆತನಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆ ಅಂದ್ರೆ ಪ್ರೂವ್ ಆದ್ರೆ. ಹೀಗಾಗಿ ಎಲ್ಲೊಂದ್ ಕಡೆ ಇವೆರಡೂ ಅಂದ್ರೆ ಈ 3 ಪ್ರಕರಣದಲ್ಲೂ ಕೂಡ ನಾನ್ ಬೇಲಬಲ್ ಆಗಿರೋದ್ರಿಂದ ಹೀಗಾಗಿ ಆತನನ್ನ ಬಂಧನ ಮಾಡುವಂತಹದ್ದು ಬಹುತೇಕ ಖಚಿತ. ಹೀಗಾಗಿ ಎಲ್ಲೊಂದ್ ಕಡೆ ಆತನಿಗೆ ಯಾವುದೇ ರೀತಿಯಾದಂತಹ ಕಾನೂನು ಈ ಒಂದು ವಿಚಾರದಲ್ಲಿ ಎಲ್ಪಿಗೆ ಬರೋದು ಕಷ್ಟ ಆಗ್ಬೋದು. ಯಾಕೆಂತಂದ್ರೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾನೂನು ಸಲಹೆಗಳನ್ನ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತಹದ್ದು. ಯಾಕೆಂತಂದ್ರೆ ಬೆಂಗಳೂರಿಗೆ ಬಂದ ತಕ್ಷಣ SIT ಅಧಿಕಾರಿಗಳು 100% ಆತನನ್ನ ಬಂಧನ ಮಾಡ್ತಾರೆ, ಬಂಧನ ಮಾಡಿ ಕಸ್ಟಡಿಗೆ ಪಡ್ಕೋತಾರೆ. ಅದಾದ ನಂತರ 3 ಪ್ರಕರಣಗಳಲ್ಲಿ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲು ಈಗಾಗಲೇ SIT ಸಿದ್ಧತೆಯನ್ನ ಮಾಡಿರುವಂತಹದ್ದು. 3 ಪ್ರಕರಣಗಳಿಗೂ ಕೂಡ ಸಪರೇಟ್ ಆಗಿ ಪ್ರತ್ಯೇಕವಾಗಿ ಒಬ್ಬೊಬ್ಬರು ಏನು IOಗಳನ್ನ ಕೂಡ ಈಗಾಗಲೇ ನೇಮಕವನ್ನ ಮಾಡಿ ಪ್ರತಿಯೊಂದು ಪ್ರಕರಣವನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಕಲ ಸಿದ್ಧತೆಗಳನ್ನ SIT ಅಧಿಕಾರಿಗಳು ಮಾಡಿಕೊಂಡಿರುವಂತಹದ್ದು ರಾಹುಲ್. ರೈಟ್, ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.